ಗ್ರಾಮದಲ್ಲಿ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಅಲ್ಲೊಂದು ಪಾಸಿಟಿವ್ ಬಂದಿತ್ತು ಅಲ್ಲಿ ಕೂಡ ಕಂಟೈನ್ಮೆಂಟ್ ಝೋನ್ ಅಂತ ಈಗಾಗಲೇ ಮಾಡಿ ಆ ತಿಕೋಟದಲ್ಲೂ ಕೂಡ ಒಂದು ಬಹಳಷ್ಟು ಒಳ್ಳೆ ರೀತಿಯಿಂದ ನಿಗಮವನ್ನ ನಮ್ಮ ಜಿಲ್ಲಾಡಳಿತ ನಮ್ಮ ಎಸ್ಪಿ ಅವರು ಕೂಡ ಅಲ್ಲಿ ಈಗಾಗಲೇ ಮಾಡಿದ್ದಾರೆ ಕಳೆದ ಬಾರಿ ನಾನು ವಿಜಯಪುರಕ್ಕೆ ಬಂದಾಗ ಸುಮಾರು ವಿಜಯಪುರದಲ್ಲಿ 6 ಕೇಸಸ್ಗಳು ಪಾಸಿಟಿವ್ ಆಗಿರೋದನ್ನ ನಾವು ಗಮನಿಸಿದ್ವಿ ತಮಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಇವತ್ತು ಜಿಲ್ಲೆಯಲ್ಲಿ ಒಟ್ಟಿಗೆ 21 ಪಾಸಿಟಿವ್ ಕೇಸ್ಗಳು ಈಗಾಗಲೇ ಗುರುತಿಸಲಾಗಿದೆ ಅದೇ ರೀತಿಯಾಗಿ ವಿದೇಶದಿಂದ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಬಂದಂತವರ ಒಂದು ಸಂಖ್ಯೆ ನಮ್ಮ ವಿಜಯಪುರದಲ್ಲಿ 912 ಅದರಲ್ಲಿ ಅವರಲ್ಲಿ ಗಂಟಲು ದ್ರವವನ್ನು ಸ್ವಾಬ್ ಟೆಸ್ಟ್ ಗೆ ನಾವು ಕಳಿಸಿರುವಂತದ್ದು 555 ಅದೇ ರೀತಿ ನೆಗೆಟಿವ್ ವರದಿ ಬಂದಿರೋದು 433 ಲ್ಯಾಬ್ ಟೆಸ್ಟ್ ವರದಿ ಇನ್ನೂ ಕೂಡ ನಿರೀಕ್ಷೆಯಲ್ಲಿ ಇರೋದು 101 ಕೇಸಸ್ಗಳು ಅದೇ ರೀತಿ ಪಾಸಿಟಿವ್ ಬಂದಿರೋದು ನಮಗೆ ನಿನ್ನೆವರೆಗೆ 21 ಕೇಸಗಳು ಮತ್ತು ಕರೋನಾದಿಂದ ಮರಣ ಹೊಂದಿದಂತ ಕೇಸಗಳು 2 ಕಳೆದ ವಾರದಲ್ಲಿ ಮೊದಲನೇ ಒಂದು ಸಾವು ಆಗಿತ್ತು ಈಗ ಮೊನ್ನೆ ಎರಡನೇ ಒಂದು ಸಾವು ಕೂಡ ಇಲ್ಲಿ ಸಂಭವಿಸಿದೆ ಅದರಿಂದ 1 ರಿಂದ 28 ದಿವಸದವರೆಗೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇರುವಂತ ಸಂಖ್ಯೆ 421 28 ದಿವಸಗಳು ಪೂರ್ಣಗೊಳಿಸಿರುವಂತ ಸಂಖ್ಯೆ 360 ಇವತ್ತು 21 ಪಾಸಿಟಿವ್ ಕೇಸ್ಗಳು ಈಗಾಗಲೇ ಬಂದಿದೆ ನಮ್ಮ ರಾಜ್ಯದ ಒಂದು ತಂಡ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ನಮ್ಮ ಡಿಎಚ್ಒ ಅವರ ನೇತೃತ್ವದಲ್ಲಿ ಡಾಕ್ಟರ್ಸ್ ಗಳ ಒಂದು ತಂಡ ಅದೇ ರೀತಿ ಇವತ್ತು ಏನು 21 ಕೇಸ್ಗಳಾಗಿದ್ದಾವೆ ಕೆಲವೊಂದು ಏರಿಯಾಗಳಲ್ಲಿ ಎಲ್ಲಿ ಅದು ಪಾಸಿಟಿವ್ ಆಗಿದೆ ಅಲ್ಲಿ ನಾವು ಈಗಾಗಲೇ ಕಂಟೈನ್ಮೆಂಟ್ ಬಫರ್ ಜೋನ್ ಅಂತ ಮಾಡಿದೀವಿ ಅದನ್ನ ಈಗ ಕ್ಲಸ್ಟರ್ ಅಂತ ಹೇಳಿ ಅಲ್ಲಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅದು ಬಹಳಷ್ಟು ನಿಗಾವಹಿಸುವಂತದ್ದು ಅಲ್ಲಿನೇ ಕೇಸ್ಗಳು ಪತ್ತೆಯಾಗಿರೋದ್ರಿಂದ ಅಂದ್ರೆ ಅದೇ ಫ್ಯಾಮಿಲಿಯಲ್ಲಿ ಮತ್ತೆ ಪತ್ತೆಯಾಗಿರೋದ್ರಿಂದ ಆ ಏರಿಯಾದಲ್ಲಿ ಪತ್ತೆಯಾಗಿರೋದ್ರಿಂದ ಅಲ್ಲಿ ಈ ಕ್ಲಸ್ಟರ್ ಅಂದ್ರೆ ಇನ್ನೂ ಕೂಡ ಅವರು ಯಾರು ಕೂಡ ಹೊರಗಡೆ ಬರಬಾರದು ಹೊರಗಡೆ ಅವರು ಒಳಗಡೆ ಹೋಗಬಾರದು ಏನೇ ಆದ್ರೆ ಕೂಡ ಆ ಏರಿಯಾ ಬಿಟ್ಟು 1/2 ಕಿಲೋಮೀಟರ್ ವರೆಗೆ ಅವರಿಗೆ ಒಂದು ಸೆಕ್ಯೂರಿಟಿ ಇದ್ದರೆ ಅದರಿಂದ ಮತ್ತೆ ಸುಮಾರು 1 ಕಿಲೋಮೀಟರ್ ಮೇಲೆ ಇನ್ನೊಂದು ಅವರು ಹೊರಗಡೆ ಬರದೇ ಇರತಕ್ಕಂತ ರೀತಿಯಲ್ಲಿ ಒಂದು ಕ್ಲಸ್ಟರ್ ಅನ್ನುವಂತ ರೀತಿಯಲ್ಲಿ ಅದನ್ನ ಇವತ್ತು ಜಿಲ್ಲಾಡಳಿತ ಮಾಡಿದೆ ಮತ್ತು ಅವರಿಗೆ ಬೇಕಾಗುವಂತ ದಿನನಿತ್ಯದ ಸಾಮಾನುಗಳನ್ನು ನಮ್ಮ ಮಹಾನಗರಪಾಲಿಕೆಯ ಕಮಿಷನರ್ ಅವರ ಒಂದು ತಂಡ ಅಲ್ಲಿ ಸುಮಾರು 50 ಜನರು ಒಂದು ತಂಡವನ್ನ ಮಾಡಿ ಸುಮಾರು 7 ಅವರಿಗೆ ಒಂದು ಮೊಬೈಲ್ ನಂಬರ್ ಗಳನ್ನ ಕೊಟ್ಟು ಅವರಿಗೆ ಯಾವುದೇ ರೀತಿಯ ದಿನನಿತ್ಯದ ಅಂದ್ರೆ ಔಷಧಿ ಇರಬಹುದು ತರಕಾರಿ ಇರಬಹುದು ರೇಷನ್ ಇರಬಹುದು ಮತ್ತೊಂದು ಇರಬಹುದು ಅವರಿಗೆ ಆರೋಗ್ಯದ ತೊಂದರೆ ಇರಬಹುದು ಅದನ್ನೆಲ್ಲಾನು ಕೂಡ ಇದ್ದಾಗ ಆ ಮೊಬೈಲ್ ನಂಬರ್ ಗಳಿಗೆ ಅವರು ಮೆಸೇಜ್ ಮಾಡಿ ಅಥವಾ ಫೋನ್ ಮುಖಾಂತರ ತಿಳಿಸಿದ್ರೆ ಎಲ್ಲ ಅಗತ್ಯ ವಸ್ತುಗಳನ್ನು ಅಲ್ಲಿ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ರತ್ನಾಪುರ ಗ್ರಾಮದಲ್ಲಿ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಅಲ್ಲೊಂದು ಪಾಸಿಟಿವ್ ಬಂದಿತ್ತು ಅಲ್ಲಿ ಕೂಡ ಕಂಟೈನ್ಮೆಂಟ್ ಝೋನ್ ಅಂತ ಈಗಾಗಲೇ ಮಾಡಿ ಆ ತಿಕೋಟದಲ್ಲೂ ಕೂಡ ಒಂದು ಬಹಳಷ್ಟು ಒಳ್ಳೆ ರೀತಿಯಿಂದ ನಿಗಮವನ್ನ ನಮ್ಮ ಜಿಲ್ಲಾಡಳಿತ ನಮ್ಮ ಎಸ್ಪಿ ಅವರು ಕೂಡ ಅಲ್ಲಿ ಈಗಾಗಲೇ ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಅವಶ್ಯಕ ವಸ್ತುಗಳ ಬಗ್ಗೆ ಒಂದು ನಿಗಾವನ್ನ ವಹಿಸಿದ್ದಾರೆ ಅವಶ್ಯಕವಿರುವಂತಹ ಪಿಪಿಇ ಕಿಟ್ ಇರಬಹುದು 3 ಲೇಯರ್ಸ್ ಮಾಸ್ಕ್ಗಳಿರ್ಬೋದು ಸ್ಯಾನಿಟೈಸರ್ ಇರ್ಬೋದು ಇವನ್ನು ಕೂಡ N95 ಮಾಸ್ಕ್ ಇರ್ಬೋದು ಇವನ್ನು ಕೂಡ ಎಲ್ಲನ್ನು ಸಂಗ್ರಹವಾಗಿ ಇಟ್ಕೊಂಡಿದ್ದಾರೆ ಇವತ್ತು ಮತ್ತೆ ಚರ್ಚೆ ಮಾಡಿದ್ರಿಂದ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾಳೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾಳೆ ಇನ್ನೂ ಕೂಡ ಜಾಸ್ತಿಯ ಒಂದು ಏನಾದರೂ ಇಲ್ಲಿ ಬೇಕಾಗುವಂತ ವಸ್ತುಗಳಿದ್ದಾವೆ ಪಿಪಿಇ ಕಿಟ್ಗಳಿದ್ದಾವೆ ಮತ್ತು ಎಲ್ಲಕ್ಕಿಂತ ಮಹತ್ತರವಾದಂತದ್ದು ಇಲ್ಲಿ ಒಂದು ನಮಗೆ ಟೆಸ್ಟಿಂಗ್ ಲ್ಯಾಬ್ ಬೇಕು ಅಂತ ಯಾಕಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಕಲಬುರಗಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಳ್ಳಾರಿಯಲ್ಲಿ ಈ ರೀತಿ ಟೆಸ್ಟಿಂಗ್ ಲ್ಯಾಬ್ಗಳು ಆಗಿದ್ದಾವೆ ಬಟ್ ವಿಜಯಪುರದಲ್ಲೂ ಕೂಡ 21 ಕೇಸ್ಗಳಾಗಿದ್ದಾವೆ ನಮ್ಮ ವಿಜಯಪುರ ಜಿಲ್ಲೆ ಕೂಡ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಜಿಲ್ಲೆ ಇಲ್ಲೇ ಮತ್ತೆ ಏನಾದರೂ ತೊಂದರೆ ಆಗಬಾರ್ದು ಇಲ್ಲಿಂದ ಎಲ್ಲಾನು ಕೂಡ ಬೆಂಗಳೂರಿಗೆ ಹೋಗಬೇಕು ಕಲಬುರಗಿಗೆ ಹೋಗಬೇಕು ಅಂತಂದ್ರೆ ಸ್ವಾಬ್ ಟೆಸ್ಟ್ಗಳು ಬಹಳ ವಿಳಂಬ ಆಗ್ತಾ ಇದೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಕೋನದಿಂದ ಇಲ್ಲಿ ನಮ್ಮ ಹಾಸ್ಪಿಟಲ್ನಿಂದ ಮತ್ತು ಬಿಎಲ್ಡಿಯಿಂದ ಎರಡು ಕಡೆಯೂ ಕೂಡ
ಈಗಾಗಲೇ ಜಿಲ್ಲಾಡಳಿತದಿಂದ ಪ್ರಪೋಸಲ್ ಹೋಗಿದೆ ಅದರ ಬಗ್ಗೆ ನಾಳೆನೇ ಮುಖ್ಯಮಂತ್ರಿ ಅವರ ಹತ್ರ ನಾನು ಮಾತಾಡಿ ಆದಷ್ಟು ಬೇಗ ಇಲ್ಲೇನಾದರೂ ನಾವು ಟೆಸ್ಟಿಂಗ್ ಲ್ಯಾಬ್ ತರುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತಕಂತ ಒಂದು ವಿಚಾರವನ್ನ ತಮ್ಮತ್ರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಕೋವಿಡ್ ಏನು 19 ಪಾಸಿಟಿವ್ ಇರುವಂತ ವ್ಯಕ್ತಿಗಳಿಗೆ ಏನು ಒಳಗಡೆ ನಮ್ಮ ಡಾಕ್ಟರ್ಸ್ ಎಲ್ಲರೂ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಇರತಕ್ಕಂತ ಅನೇಕ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಗಳನ್ನು ಕೂಡ ಅದಕ್ಕೆ ಒಂದು ಅವರದು ಕೂಡ ಒಂದು ಸಲಹೆ ಸೂಚನೆಗಳು ಮತ್ತು ಒಂದು ಸಮಿತಿಯನ್ನ ಮಾಡಿ ನಮಗೆ ಏನಾದರೂ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಿತ್ತು ಅವರ ಕಡೆಯಿಂದ ನಾವು ಇನ್ನು ಕೂಡ ಏನಾದರೂ ಆ ಪೇಷಂಟ್ ಬಗ್ಗೆ ದಿನನಿತ್ಯದ ಅವರ ಪೇಷಂಟ್ ನಿಗಾ ಇಟ್ಟಾಗ ನಮ್ಮ ಡಾಕ್ಟರ್ಸ್ ಕೂಡ ಬೇರೆ ವರ್ಗದ ಡಾಕ್ಟರ್ಸ್ ಕಡೆಯಿಂದ ಒಂದು ಸಲಹೆ ಸೂಚನೆಗಳನ್ನು ಪಡೆಕೊಳ್ಳುವಂತೆ ಇಲ್ಲಿ ಇರತಕ್ಕಂತ ಪ್ರೈವೇಟ್ ಡಾಕ್ಟರ್ಸ್ ಅದು ಕೂಡ ಒಂದು ಕಮಿಟಿಯನ್ನ ಮಾಡಿ ಅದರ ಮುಖಾಂತರನು ಕೂಡ ಆ ಪೇಷಂಟ್ ಗಳಿಗೆ ಒಂದು ಒಳ್ಳೆ ರೀತಿಯಿಂದ ಉಪಚಾರ ಮಾಡುವಂತ ಒಂದು ಬಹಳಷ್ಟು ಒಳ್ಳೆ ಕಾರ್ಯ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಡಿಎಚ್ಒ ಕಡೆಯಿಂದ ಆಗ್ತಾ ಇದೆ ಈ ಒಂದು ಪಾಸಿಟಿವ್ ಇರುವಂತ ವ್ಯಕ್ತಿಗಳಿಗೆ ನಿಗಾ ಇಡೋದಕ್ಕೆ ಪೇಷಂಟ್ ಮ್ಯಾನೇಜ್ಮೆಂಟ್ ಆಪ್ ಅನ್ನುವಂತ ಒಂದು ಆಪ್ ಅನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಆ ಪೇಷಂಟ್ ನಲ್ಲಿ ಇರತಕ್ಕಂತ ಏನು ಅಂದ್ರೆ ನಾನು ಈಗ ಹೇಳಿದೆ ಬೇರೆ ಡಾಕ್ಟರ್ಸ್ ಜೊತೆ ನಮಗೆ ಮಾಹಿತಿ ತಗೋಬೇಕಿತ್ತು ಅಥವಾ ಮತ್ತೆ ಏನಾದರೂ ಮಾತಾಡಬೇಕಿತ್ತು ಅಂತಂದ್ರೆ ಈ ರೀತಿಯಾಗಿ ಪೇಷಂಟ್ ಮ್ಯಾನೇಜ್ಮೆಂಟ್ ಆಪ್ ಅಂತ ಮಾಡ್ಕೊಂಡು ಅದರ ಮುಖಾಂತರನು ಕೂಡ ಎಲ್ಲ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಂಡು ಆ ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಕಾರ್ಯವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ ಎಲ್ಲಾ ಜನರು ಕೂಡ ಅದು ಅಷ್ಟೇ ಅಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದೊಂದು ಆಘಾತಕಾರಕ ಸಂಗತಿ ಎರಡು ವಾರದಿಂದ ಏನು ನಡೀತಾ ಇದೆ 21 ಕೇಸ್ಗಳಾಗಿದ್ದಾವೆ ಅದಕ್ಕೆ ನೀವುಗಳೆಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಿಂದ ಇಡೀ ಜಗತ್ತಿನಿಂದಿರ್ಬೋದು ನಮ್ಮ ದೇಶದಿರ್ಬೋದು ನಮ್ಮ ರಾಜ್ಯದಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ಏನು ಆಗುಹೋಗುಗಳಿದ್ದಾವೆ ನೀವು ಬಹಳಷ್ಟು ಒಳ್ಳೆ ರೀತಿಯಿಂದ ವಿತರಿಸ್ತಾ ಇದ್ದೀರ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ನಾನು ವಿಜಯಪುರದ ಎಲ್ಲ ಜನರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಯಾರೂ ಕೂಡ ಗಾಬರಿ ಆಗಬೇಡ್ರಿ ಇದೊಂದು ಸವಾಲನ್ನು ಎಲ್ಲರೂ ಕೂಡಿ ಸ್ವೀಕಾರ ಮಾಡೋಣ ಇದರಲ್ಲಿ ಬಹಳಷ್ಟು ಜಿಲ್ಲಾಡಳಿತ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.